ವಿಶೇಷವಾಗಿ ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸ್ ಠಾಣೆ ಆವರಣದಲ್ಲಿ ಸಹಾಯಕ ಪೊಲೀಸ್ ಅಧೀಕ್ಷಕರಾದ ಕುಶಾಲ್ ಚೌಕ್ಸಿರವರ ನೇತೃತ್ವದಲ್ಲಿ ಮಕ್ಕಳ ದಿನಾಚರಣೆಯನ್ನು ಸರಳವಾಗಿ ಆಚರಣೆ ಮಾಡಲಾಯಿತು ಚಿಂತಾಮಣಿ ವಿಭಾಗದ ಎಎಸ್ಪಿ ಕುಶಾಲ್ ಚೌಕ್ಸಿ ಅವರು ಮಕ್ಕಳನ್ನು ಉದ್ದೇಶಿಸಿ ಮಾತನಾಡಿ ಪೊಲೀಸರನ್ನು ನೋಡಿ ಹೆದರುವ ಅವಶ್ಯಕತೆ ಇಲ್ಲ ಪೊಲೀಸರು ಇರುವುದೇ ಜನರ ಸಹಾಯಕ್ಕಾಗಿ ರಕ್ಷಣೆಗಾಗಿ ಮನೆಯಲ್ಲಿ ತಂದೆ ತಾಯಿ ಮಾತು ಕೇಳಿ ಶಾಲೆಯಲ್ಲಿ ಉತ್ತಮ ವ್ಯಾಸಂಗ ಮಾಡಿ ಮುಂದೆ ದೇಶದಲ್ಲಿ ಉತ್ತಮ ಪ್ರಜೆಗಳಾಗಿ ಉನ್ನತ ಸ್ಥಾನಗಳಿಗೆ ಹೋಗಬೇಕು ಆ ಮೂಲಕ ದೇಶದ ಕೀರ್ತಿಯನ್ನು ಹೆಚ್ಚಿಸಬೇಕು ನಿಮಗೆ ಯಾರಾದರೂ ತೊಂದರೆ ಕೊಟ್ಟು ಸಮಸ್ಯೆ ಉಂಟು ಮಾಡಿದಲ್ಲಿ ನೇರವಾಗಿ ಹೆಲ್ಪ್ ಲೈನ್ ನಂಬರ್ 112 ಗೆ ಕರೆ ಮಾಡಿ ಪೊಲೀಸರಿಗೆ ತಿಳಿಸಬಹುದಾಗಿದೆ ಇಂದಿನ ಮಕ್ಕಳೇ ದೇಶದ ಮುಂದಿನ ಸಂಪತ್ತು ಓದಿನ ಬಗ್ಗೆ ಹೆಚ್ಚಿನ ಆಸಕ್ತಿ ತೋರಬೇಕೆಂದು ಕರೆ ನೀಡಿದರು ನನ್ನ ಕನ್ನಡ ಸ್ವಲ್ಪ ವೀಕ್ ಇದೆ ನಾನು ಮಾತಾಡ್ತೀನಿ ಕನ್ನಡದಲ್ಲಿ ಸ್ವಲ್ಪ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮತ್ತೆ ಇನ್ನು ಬೋರ್ ಆಗೋದಕ್ಕೆ ಚೆನ್ನಾಗಿ ಇದೆ ಪ್ರೋಗ್ರಾಮ್ ಇದೆ ಸ್ಟೇಷನ್ ಅಲ್ಲಿ ಏನೇನ್ ನೋಡಿದ್ಯಾ ಬಂದು ಬಂದೂಕ್ ನೋಡಿದ್ಯಾ ಜೈಲ್ ನೋಡಿದ್ಯಾ ಇಲ್ಲ ಫುಲ್ ಆಫೀಸ್ ನೋಡಿದ್ಯಾ ಏನೇನಿದೆ ಆಫೀಸ್ ಸ್ಟೇಷನ್ ಅಲ್ಲಿ ಮತ್ತೆ ಫಸ್ಟ್ ಟೈಮ್ ವಿಸಿಟ್ ಇದೆ ಇದು ರಾಜ್ಯದ ನಿವಾಸಿ ಇದೆ ನಮ್ಮ ರಾಷ್ಟ್ರಪತಿ सर्कल इंस्पेक्टर बीएस नंदकुमार मातनाडी जवाहरलाल नेहरू अवरु मक्कलु देवलोकद सुंदरवाद पुष्पगळु एंदु हेळिद्दारे इंदु मक्कलोंदिगे समयवन्नु कळेदु मक्कल दिनाचरणे आचरणे माडुत्तिरुवुदु खुशिय संगतियागिदे एंदरु ಇನ್ನು ಈ ಸಂದರ್ಭದಲ್ಲಿ ಗ್ರಾಮಾಂತರ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಸತೀಶ್ ನಗರ ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ಸುನಿಲ್ ಕುಮಾರ್ ಅಪರಾಧ ವಿಭಾಗದ ಪದ್ಮಮ್ಮ ಪ್ರೊಬೇಷನರಿ ಪಿಎಸ್ಐ ಹರೀಶ್ ಎಎಸ್ಐ ರಾಮಕೃಷ್ಣಪ್ಪ ಬಿಜಿಎಸ್ ಶಾಲೆಯ ಪ್ರಾಂಶುಪಾಲರಾದ ಮಹದೇವ್ ಸರಸ್ವತಿ ಶಾಲೆಯ ಮುಖ್ಯಸ್ಥರಾದ ಕೃಷ್ಣ ವಿವಿಧ ಶಾಲೆಯ ಶಿಕ್ಷಕರು ಪುಟಾಣಿ ಮಕ್ಕಳು ಸಾರ್ವಜನಿಕರು ಉಪಸ್ಥಿತರಿದ್ದರು ಕೋಟಹಳ್ಳಿ ಅನಿಲ್ ಕುಮಾರ್ ಅಮೋಕ್ ಟಿವಿ ಶಿಡ್ಲಘಟ್ಟ